ಇವಾಗ ಈ ಗ್ಯಾರಂಟಿ ಯೋಜನೆಗಳು ಏನಂತ ಬಂದಿದೆ, ಅದು ನಿಜವಾಗ್ಲೂ ತುಂಬಾ ಅಂದ್ರೆ ಈ ಮಧ್ಯವರ್ಗದವ್ರಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಬಡವರ್ಗದವ್ರಿಗೆ ಮಧ್ಯವರ್ಗದವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಈ 2,000 ರೂಪಾಯಿ ಏನು ತಿಂಗಳ ತಿಂಗಳ ನಮ್ಮ ಅಕೌಂಟಿಗೆ ಬರ್ತಿದೆಯೋ ಅದು ನಮ್ಗೆ ಎಷ್ಟು ಮಟ್ಟಿಗೆ ಯೂಸ್ ಆಗ್ತಿದೆ ಅಂದ್ರೆ ನಮ್ಗೊಂಥರ ಅದು ಪಾಕೆಟ್ ಮನಿ ತರ ಆಗಿದೆ. ನಮಗೆ ದಿನ ಬಳಕೆ ಸಾಮಾನು ಏನಾದರೂ ಮನೆಯಲ್ಲಿ ಯಾರೋ ಒಬ್ರು ಇಲ್ಲ ಅಂತ ಅಂದ್ರೆ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಬೇಕು ಅಂದ್ರೆ ತಂದ್ಕೊಳ್ಳೋದಕ್ಕೆ ನಮ್ಮ ಅಕೌಂಟಲ್ಲೇ ದುಡ್ಡಿದೆಯಲ್ಲ ಅನ್ನೋ ಒಂದು ಯೋಚನೆ ನಮಗೆ ಬರ್ತಿದೆ. ನಮ್ಮ ಹತ್ರನೇ ಇದೆಯಲ್ಲ ಹಣ ಅನ್ನೋದು ನಮಗೆ ಇವಾಗ ಅದು ಫೀಲ್ ಆಗ್ತಿದೆ. ಅದ್ರ ಜೊತೆಗೆ ಇವಾಗ ಕರೆಂಟು, ಇವಾಗ ಸಮ್ಮ ಇವಾಗ ಬೇಸಿಗೆಗಾಲ ಬರ್ತಾ ಇದೆ, ನಿಮಗೆ ಗೊತ್ತು ಎಷ್ಟು ಶೆಕೆ ದಿನ ಇಡೀ ಫ್ಯಾನ್ ಓಡಿಸ್ಬೇಕು, ಕರೆಂಟ್ ಬಿಲ್ ಕಟ್ಟೋಷ್ಟಿಲ್ಲ. ನಮ್ಗೆ ಅದ್ರ ಯೋಚನೆ ಇಲ್ಲ. ಮೊದ್ಲಂದ್ರೆ ಫ್ಯಾನ್ ಹಾಕಿದ್ರೆ ಅಯ್ಯೋ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೇನೋ ಆ ಯೋಚನೆ ಬರೋದು, ಈಗ ಆ ಯೋಚನೆ ಬರ್ತಿಲ್ಲ. ದಿನ ಇಡೀ ಫ್ಯಾನ್ ಓಡ್ತಾ ಇದ್ರು ನಮಗೆ ಭಯ ಇಲ್ಲ, ಯಾಕೆಂದ್ರೆ ಕರೆಂಟ್ ಫ್ರೀ, ಉಚಿತ ವಿದ್ಯುತ್ ಇದೆ, ಲಾಭ ಆಗಿದೆ. ಆಮೇಲೆ ಬಸ್ಸಲ್ಲೂ ಅಷ್ಟೇ, ಇವಾಗ ಎಲ್ಲರ ಹೋಗ್ಬೇಕು ಅಂದ್ರೆ ದುಡ್ಡು ಹೊಂದಿಸ್ಕೊಳ್ಬೇಕು, ಏನಾರ ಕೇಳ್ಬೇಕಿತ್ತು, ಯಾಕೆ ಮನೆಯಲ್ಲಿರೋ ನಮ್ಗೆ ಸಮಸ್ಯೆ, ಆ ತರ ಎಲ್ಲ ಸಮಸ್ಯೆ. ಈಗ ಆತರ ಸಮಸ್ಯೆನೇ ಇಲ್ಲ, ಯಾಕೆ ಆಧಾರ್ ಕಾರ್ಡ್ ತೋರಿಸ್ಬೋದು, ನಾವು ಎಲ್ಲಿಗೆ ಹೋಗ್ಬೇಕು ಹೋಗ್ಬೋದು, ಬರ್ಬೋದು, ಅದು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೋದು. ಅದೊಂದು ನಿಜವಾಗ್ಲೂ ತುಂಬಾ ಗ್ಯಾರಂಟಿ ಯೋಜನೆಗಳು ನಮಗೆ ತುಂಬಾನೇ ಹೆಲ್ಪ್ ಆಗಿದೆ. ಯಾರಿಗೆ ಅಂದ್ರೆ ನಮ್ಗೆ ಮಹಿಳೆಯರಿಗಂತೂ ಇನ್ನು ಜಾಸ್ತಿನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು.